ಶಿವಮೊಗ್ಗ ಜಿಲ್ಲಾ 18ನೇ ಕನ್ನಡ ಸಾಹಿತ್ಯ ಸಮ್ಮೇಳನವು ಫೆಬ್ರವರಿ 1 ಮತ್ತು 2 ರಂದು ಶಿವಮೊಗ್ಗದ ಚಾಳುಕ್ಯ ನಗರದ ಸಾಹಿತ್ಯ ಗ್ರಾಮದಲ್ಲಿ ನಡೆಯಲಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಿ ಮಂಜುನಾಥ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಶಿವಮೊಗ್ಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ನೇತೃತ್ವದಲ್ಲಿ ಫೆಬ್ರವರಿ 1-2 ಗುರುವಾರ ಶುಕ್ರವಾರ 2 ದಿನ ಸಾಹಿತ್ಯ ಸಮ್ಮೇಳನವನ್ನು ವ್ಯವಸ್ಥೆ ಮಾಡಿದ್ದೇವೆ. ಶಿವಮೊಗ್ಗ ಜಿಲ್ಲಾ 18ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ಇದು. ಈ ಸಮ್ಮೇಳನವನ್ನು ಸಾಹಿತ್ಯ ಗ್ರಾಮ ಚಾಲುಕ್ಯ ನಗರದಲ್ಲಿರ್ತಕ್ಕಂಥ ಸಾಹಿತ್ಯ ಗ್ರಾಮದಲ್ಲಿ ಸಮ್ಮೇಳನವನ್ನು ವ್ಯವಸ್ಥೆ ಮಾಡಿದ್ದೇವೆ. ಸಮ್ಮೇಳನಕ್ಕೆ ಈಗಾಗಲೇ ಸುಮಾರು ಉದ್ಘಾಟನೆ ಮತ್ತು ಸಮಾರೋಪದ ನಡುವೆ 9 ವಿವಿಧ ಗೋಷ್ಠಿಗಳನ್ನು ವ್ಯವಸ್ಥೆ ಮಾಡಿದ್ದೇವೆ. ಆ ಗೋಷ್ಠಿಗಳು ನಿಜಕ್ಕೂ ಕೂಡ ತುಂಬ ಉಪಯುಕ್ತವಾದಂಥ ಇವತ್ತಿನ ಕಾಲಮಾನಕ್ಕೆ ಅಗತ್ಯವಾದಂಥ ಗೋಷ್ಠಿಗಳನ್ನು ವ್ಯವಸ್ಥೆ ಮಾಡಿದ್ದೇವೆ. ಅದರಲ್ಲಿ ಕವಿಗೋಷ್ಠಿ, ಸಮ್ಮೇಳನ ಅಧ್ಯಕ್ಷರ ಬದುಕು ಬರಹ, ಕನ್ನಡ ಸಾಹಿತ್ಯ ಸವಾಲುಗಳು, ಸುವರ್ಣ ಸ್ವರ ಸಂಭ್ರಮ, ಇದು 1 ದಿನದ ಕಾರ್ಯಕ್ರಮ. ಆದರೆ 2ನೇ ದಿವಸ ಕನ್ನಡ ಬೇಗುದಿಗಳು, ಮುಳುಗುತ್ತಿರುವ ಮಲೆನಾಡು, ಕತೆ ಹೇಳುವೆವು ಬನ್ನಿ, ನವ ಮಾಧ್ಯಮ ಬಿಕ್ಕಟ್ಟುಗಳು, ಹೊಸ ತಲೆಮಾರು ಸಾಹಿತ್ಯ ಸಂವೇದನೆ, ಈ ಗೋಷ್ಠಿಗಳು ಇಲ್ಲಿ ತುಂಬ ಒಳ್ಳೆಯ ವಿಚಾರಗಳು, ವರ್ತಮಾನದ ತಲ್ಲಣಗಳಿಗೆ ಒಂದಷ್ಟು ಸಲಹೆ ಮತ್ತು ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನುವ ಅದರ ಕುರಿತಾಗಿರೋದಂಥ ಚರ್ಚೆಗಳು ಈ ಗೋಷ್ಠಿಯಲ್ಲಿ ನಡೀತವೆ. ಮತ್ತು ಆಯ್ದ ಉಪನ್ಯಾಸಕರುಗಳನ್ನು ಇಲ್ಲಿ ಆಹ್ವಾನಿಸಿದ್ದೇವೆ. ನಂತರ ಸಮಾರೋಪ ಸಮಾರಂಭದಲ್ಲಿ ನಾವು ದಾನಿಗಳನ್ನು ಸನ್ಮಾನಿಸ್ತಾ ಇದ್ದೇವೆ. ಅಲ್ಲಿ ದಾನಿಗಳಾಗಿ ಮತ್ತು ಕ್ರಿಯಾಶೀಲ ಚಟುವಟಿಕೆಗಳನ್ನು ಮಾಡ್ತಾ ಇರೋರಿಗೆ ಅಭಿನಂದನೆ ಮಾಡ್ತಿದ್ದೀವಿ. ಸಂಪನ್ಮೂಲ ವ್ಯಕ್ತಿಗಳಿಗೆ ಅಭಿನಂದನೆ ಮಾಡ್ತಾ ಇದ್ದೇವೆ ಹಾಗೂ ಹೆಚ್ಚು ಪ್ರತಿನಿಧಿಗಳನ್ನು ನೋಂದಾಯಿಸಿ ಕೊಟ್ಟಂಥವರನ್ನು ಅಭಿನಂದಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು.